ಕರ್ನಾಟಕದ ಸಾಧಕರು ಕೇವಲ ರಿಯಲ್ ಎಸ್ಟೇಟ್ನಲ್ಲಿ ಮಾತ್ರವಲ್ಲ, ಶಿಕ್ಷಣ ರಂಗದಲ್ಲಿ ಮಾತ್ರವಲ್ಲ, ವೈದ್ಯಕೀಯ ರಂಗದಲ್ಲಿ ಮಾತ್ರವಲ್ಲ, ಎಲ್ಲ ರಂಗದಲ್ಲೂ ಕೂಡ ಇದ್ದಾರೆ. ಸೊ ಆ ಸಾಧಕರನ್ನು ಸನ್ಮಾನಿಸುವಂತಹ ಸಮಯ ಇದು. ಈಗ ಮತ್ತೊಬ್ಬ ಸಾಧಕರನ್ನು ಕರೆಯೋ ಸಮಯ. ಮಹಾವೀರ್ ಸ್ವೀಟ್ಸ್ ಅಂಡ್ ಐಸ್ ಕ್ರೀಮ್ ಫ್ಯಾಕ್ಟರಿಯ ಪ್ರೆಸಿಡೆಂಟ್ ಮಿಸ್ಟರ್ ಪ್ರಕಾಶ್ ಅಣ್ಣಾ ಸಾಬ್ ದೇಸಾಯಿ. ಬಾಗಲಕೋಟೆ ಜಿಲ್ಲೆ ಜನರಿಗೆ ಸ್ವೀಟ್ಸ್ ಅಂದ್ರೆ ಸಾಕು, ಥಟ್ ಅಂತ ನೆನಪಕ್ಕೆ ಬರೋದೇ ಮಹಾವೀರ್ ಸ್ವೀಟ್ಸ್. ಶುಚಿ ರುಚಿಯಾದ ಸಿಹಿ ತಿಂಡಿಗಳಿಂದಲೇ ಫೇಮಸ್ ಆಗಿರುವ ಮಹಾವೀರ್ ಸ್ವೀಟ್ಸ್ ಇವತ್ತು ಗ್ರಾಹಕರ ದ ಬೆಸ್ಟ್ ಚಾಯ್ಸ್. ರುಚಿ ಹಾಗೂ ಕ್ವಾಲಿಟಿಗೆ ಮೊದಲ ಆದ್ಯತೆ ನೀಡಿರುವ ಮಹಾವೀರ್ ಸ್ವೀಟ್ಸ್ ಬಾಗಲಕೋಟೆಯಲ್ಲಿ ನಂಬರ್ ಒನ್ ಸ್ಥಾನ ಗಿಟ್ಟಿಸಿಕೊಂಡಿದೆ ಅಂದ್ರೂ ತಪ್ಪಾಗಲ್ಲ. ಸಣ್ಣ ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ್ದ ಪ್ರಕಾಶ್ ದೇಸಾಯಿ ಅಂದು ಪತ್ರಾಸ್ ಶೆಡ್ನಲ್ಲಿ ಶುರು ಮಾಡಿದ್ದ ಉದ್ಯಮ ಇಂದು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. 1997 ಸೋಮವಾರ ಪೇಟೆಯ ಬಾಡಿಗೆ ಮನೆಯೊಂದರಲ್ಲಿ ಮನೆ ಹಾಗೂ ಹೋಟೆಲ್ಗಳಿಗೆ ಹಾಲು ಮಾರುತ್ತಾ ಬದುಕು ಕಟ್ಟಿಕೊಂಡ ಇವರು ನಂತರದ ದಿನಗಳಲ್ಲಿ ಹೆಚ್ಚಿಗೆ ಉಳಿದ ಹಾಲಿಂದ ಬಾಸುಂದೆ ಪೇಡೆ ತಯಾರಿಸಿ ಮಾರಾಟ ಮಾಡುವಲ್ಲಿ ಸಕ್ಸಸ್ ಕಂಡಿದ್ರು. ಬಾಲುಷಾ ದೇಸಾಯಿ ಅಂತಲೇ ಫೇಮಸ್ ಆಗಿದ್ದ ಪ್ರಕಾಶ್ ದೇಸಾಯಿ ಅವರು ಬರೋಬ್ಬರಿ 17 ಕಾಲ ಸಣ್ಣ ಶೆಡ್ನಲ್ಲೇ ಸ್ವೀಟ್ ತಯಾರಿಸ್ತಾ ಇದ್ರು. ಉದ್ಯಮದ ವ್ಯಾಪ್ತಿ ಬೆಳೆದಾಗ 2016 ಕೃಷ್ಣೆಯ ತಟದಲ್ಲಿ 1.5 ಎಕರೆಯಷ್ಟು ವಿಶಾಲ ಪ್ರದೇಶದಲ್ಲಿ ದೇಸಾಯಿ ಗ್ರೂಪ್ನ ಮಹಾವೀರ್ ಸ್ವೀಟ್ ಫ್ಯಾಕ್ಟರಿಯನ್ನ ತೆರೆದ್ರು. ಇದಿಷ್ಟೇ ಅಲ್ಲ, 2018 ಮಹಾವೀರ್ ಸೌಹಾರ್ದ ಸಹಕಾರಿ ಸಂಘ ಸ್ಥಾಪನೆಗೊಳಿಸುವ ಮೂಲಕ ಸಹಕಾರಿ ಕ್ಷೇತ್ರದಿಂದ 2019 ವಿಜಯಪುರ, ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಗಳ ಹಲವಾರು ಪಟ್ಟಣಗಳಲ್ಲಿ ಮಹಾವೀರ್ ಸ್ವೀಟ್ ಮಾರ್ಟ್ ಸ್ಥಾಪಿಸಿದ್ರು. ಅಲ್ಲದೆ ಯಲ್ಲಟ್ಟಿಯಲ್ಲಿ ಮಹಾವೀರ್ ಫಾರ್ಮ್ ಹೌಸ್ ಸ್ಥಾಪಿಸಿ ಹೈನುಗಾರಿಕೆಯಲ್ಲಿ ಸೈ ಎನಿಸಿಕೊಂಡ್ರು. ಕೇವಲ ಸ್ವೀಟ್ಸ್ ಮಾತ್ರವಲ್ಲ, ಐಸ್ ಕ್ರೀಮ್ ಉತ್ಪಾದನೆಯಲ್ಲೂ ಇವರು ಮುಂಚೂಣಿಯಲ್ಲಿದ್ದಾರೆ. ನಮ್ಮ ಹಾಲು ನಮ್ಮ ಉತ್ಪಾದನೆ ಅನ್ನೋ ಟ್ಯಾಗ್ ಲೈನ್ ಮೂಲಕ ಮಿಂಚಿದ್ದಾರೆ ಇವರು. ಕೇವಲ ಉದ್ಯಮ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಕ್ಷೇತ್ರದಲ್ಲೂ ಪ್ರಕಾಶ್ ದೇಸಾಯಿ ಗುರುತಿಸಿಕೊಂಡಿದ್ದಾರೆ. ಹಲವು ಕ್ಷೇತ್ರಗಳಲ್ಲಿ ಸೈ ಎನಿಸಿಕೊಂಡಿರುವ ಮಹಾವೀರ್ ಸ್ವೀಟ್ಸ್ ಮತ್ತು ಐಸ್ ಕ್ರೀಮ್ ಫ್ಯಾಕ್ಟರಿಯ ಅಧ್ಯಕ್ಷರಾದ ಪ್ರಕಾಶ್ ದೇಸಾಯಿ ಅವರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಮಹಾವೀರ್ ಸ್ವೀಟ್ಸ್ ಅಂಡ್ ಐಸ್ ಕ್ರೀಮ್ ಫ್ಯಾಕ್ಟರಿಯ ಮುಖ್ಯಸ್ಥರಾಗಿರೋ ಮಿಸ್ಟರ್ ಪ್ರಕಾಶ್ ಅಣ್ಣಾ ಸಾಬ್ ದೇಸಾಯಿ. ಬರ್ಲಿ ಜೋರಾದ ಚಪ್ಪಾಳೆ ದೇಸಾಯಿ ಸರ್ಗೆ. ಉದ್ದಿಮೆಗಳನ್ನು ನೀವು ಈ ಸ್ಟಾರ್ಟ್ಅಪ್ ಕರ್ನಾಟಕ ಮಾಡುವುದರಿಂದ ನಾವು ಬೆಳೆದಲ್ಲದೆ ಯುವಶಕ್ತಿಗೆ ತೋರಿಸಿಕೊಟ್ಟಂಗೆ ಆಗ್ತದೆ. ಯುವಶಕ್ತಿ ಬೆಳೀಲಿಕ್ಕೆ ಒಂದು ಹಾದಿ ಮಾಡಿಕೊಟ್ಟಿದೆ, ಅದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ, ಭಾಳಷ್ಟು ಖುಷಿ ಅನ್ನಿಸ್ತದೆ. 25 ಆಯಿತು ನಮ್ಮ ಪ್ರಾಕ್ಟೀಸ್ ಚಾಲು ಮಾಡಿ, ಆ 25 ಕಷ್ಟಪಟ್ಟದೆಲ್ಲ ಒಂದೇ ದಿವಸದಲ್ಲಿ ಖುಷಿ ಕೊಟ್ಟಂಗೆ ಆಗಿಬಿಟ್ಟು. ಮತ್ತಷ್ಟು ಇನ್ನು ಮುಂದೆ ಇನ್ನೂ ಜಾಸ್ತಿ ಕೆಲಸ ಮಾಡಿ ಇನ್ನೂ ಮುಂದಿನ ದಿನಗಳಲ್ಲಿ ಮೇಲೆ ಕೇಳಬೇಕನ್ನೋ ಒಂದು ವಿಚಾರ ಬರ್ತಾ ಇತ್ತು.